ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ. ಇವತ್ತು ನಾವು ಪ್ರತಿ ಒಂದು ದಿನ ಒಂದೊಂದು ಲೋಕಸಭಾ ಕ್ಷೇತ್ರವನ್ನು ಇಟ್ಕೊಂಡು ಮೆಗಾ ಸರ್ವೆಯನ್ನು ನಡೆಸುವಂಥ ಕೆಲಸವನ್ನು ನಿಮ್ಮ ಪವರ್ ಟಿ ವಿ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಆಯ್ಕೆ ಮಾಡಿರುವಂಥ ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. ಹಾಗಾದರೆ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರನ ಒಲವು ಯಾವ ಪಕ್ಷಕ್ಕಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇಂದು ಪ್ರತಿಷ್ಠಿತ ಹಾಸನ ಲೋಕಸಭಾ ಕ್ಷೇತ್ರದ ಮತದಾನ, ಆ ಮತದಾರರ ನಾಡಿ ಮಿಡಿತ ಯಾವ ರೀತಿಯಾಗಿದೆ. ಬೆಳಗ್ಗೆ 9:30 ಸಂಜೆ 5:30 ಈ ಮೆಗಾ ಸರ್ವೆಯನ್ನು ನಡೆಸಲಾಗಿತ್ತು. ಸರ್ವೆಯಲ್ಲಿ ಬಹಳ ಉತ್ಸಾಹದಿಂದ ಹಾಸನದ ಜನತೆ ಪಾಲ್ಗೊಂಡಿದ್ದಾರೆ. ಹಾಸನ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಸಾವಿರಾರು ಕರೆಗಳನ್ನು ನಾವಿವತ್ತು ಸ್ವೀಕರಿಸಿದ್ದೀವಿ. ಪವರ್ ಟಿ ವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರರು. ಸೊ ನಾ ಹೇಳ್ತಾ ಇದ್ದೆ ಯಾಕಂತಂದರೆ ನಿರಂತರವಾಗಿ ಕರೆಗಳು ಬರ್ತಾ ಇತ್ತು, ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ಯಾಕಂತಂದರೆ ಹಾಸನ ಲೋಕಸಭಾ ಕ್ಷೇತ್ರ ಅಂದರೆ ಬಹಳ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ಅದು. ಅಲ್ಲಿ ಆ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 JDSನಲ್ಲಿದ್ದರೆ 2 ತಲಾ 2 ಕಾಂಗ್ರೆಸ್ ಮತ್ತು ತಲಾ 2 BJPಯಲ್ಲಿದೆ. ಹಾಗೆಯೇ ಕಾಲ್ ಮಾಡಿ ವೋಟ್ ಮಾಡಿ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಷ್ಠಿತ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ ಇದೆ, ಹಾಗಾದರೆ ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಮತ ಬಂದಿದೆ. ಮೈತ್ರಿಕೂಟದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬಹುತೇಕ ಖಚಿತ ಅನ್ನುವಂಥ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕೇಳಿಬರ್ತಾ ಇದೆ. ಪ್ರಜ್ವಲ್ ಹೆಸರು ಘೋಷಿಸಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. JDS BJP ಪಕ್ಷಗಳ ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಭಾರಿ ಲಾಭ ಆಗುತ್ತೆ. ಹಾಸನ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಹಲವರಿಂದ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಶ್ರೇಯಸ್ ಪಟೇಲ್ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಯಾಕಂತಂದರೆ ಪ್ರತಿ ಬಾರಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ಜಿದ್ದಾಜಿದ್ದಿನ ಸಮರದಲ್ಲಿ ಭದ್ರಕೋಟೆಯನ್ನು ಇಲ್ಲಿ JDS ಉಳಿಸ್ಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಸಹಜವಾಗಿ ಶತಾಯ ಗತಾಯ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ದೋಸ್ತಿ ಆಗಿದೆ, ಅಲೈನ್ಸ್ ಆಗಿದೆ. BJP ಮತ್ತು JDS ದೋಸ್ತಿ ಆಗಿದೆ. ಮತ್ತೊಂದು ಕಡೆ ಈ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯಾದಂಥ ಅಂತಿಮ ಘೋಷಣೆ ಬಂದಿಲ್ಲ. ಜೊತೆಗೆ ಇಲ್ಲಿ ಈಗ ನಾವು JDSನಲ್ಲಿ ಹಾಲಿ ಸಂಸದರು ಯಾರಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ಸಹಜವಾಗಿ 2024ರಲ್ಲಿ ಏನು ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಇಲ್ಲಿ ಮತದಾರರು ಪಕ್ಷವನ್ನು ನೋಡಿ ಮತ ಹಾಕ್ತಾರಾ ಅಥವಾ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತಾರಾ? ಸೊ ಇದೆಲ್ಲವೂ ಕೂಡ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಸಹಜವಾಗಿ ಈ ಬಾರಿ JDS ಮತ್ತು BJP ಏನು ಅಲೈನ್ಸ್ ಮಾಡಿಕೊಂಡಿದೆ, ಸೊ ಸಹಜವಾಗಿ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಸೊ 2024ರಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಪ್ರಶ್ನೆ ಪ್ರಜ್ವಲ್ ರೇವಣ್ಣ ಅವರಿಗೆ, ಜೊತೆಗೆ JDSನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ವಿಚಾರ. ಅದಾದಮೇಲೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೋದು ಅಂದರೆ ಆಕಾಂಕ್ಷಿಗಳು ಯಾರಿದ್ದಾರೆ? ಇನ್ನು ಕಾಂಗ್ರೆಸ್ನಲ್ಲಿ ನಾವು ನೋಡೋದಾದರೆ ಶ್ರೇಯಸ್ ಪಟೇಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಸಹಜವಾಗಿ ಈ ಅಭ್ಯರ್ಥಿಗಳ ಹೆಸರು, ಇನ್ನು B.ಶಿವರಾಮ್ ಅವರ ಹೆಸರು ಕೂಡ ಇದೆ. ಇಲ್ಲಿ ಇವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಸಿಗುತ್ತಾ? ಜೊತೆಗೆ JDSನಲ್ಲಿ ಈಗ ಆಲ್ರೆಡಿ ಏನು ಮೈತ್ರಿ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದೋಸ್ತಿಯಲ್ಲಿ ಯಾವ ರೀತಿಯಾದಂಥ ನಿರ್ಣಯಕ್ಕೆ ಬರಲಾಗುತ್ತೆ? ಇಲ್ಲಿ ಯಾರು ಅಭ್ಯರ್ಥಿಯಾಗಿ ನಿಂತರೆ ಜನರು ತಮ್ಮ ಒಲವನ್ನು ಆ ಅಭ್ಯರ್ಥಿಗೆ ಸೂಚಿಸ್ತಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಈ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಆ 8 ವಿಧಾನಸಭಾ ಕ್ಷೇತ್ರಗಳ ಡೀಟೇಲ್ಸನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಹಾಸನದಲ್ಲಿ HP ಸ್ವರೂಪ್ ಅವರು JDS ಪಕ್ಷದಿಂದ, ಜೊತೆಗೆ ಹೊಳೆ ನರಸೀಪುರದಿಂದ HD ರೇವಣ್ಣ ಅವರಿದ್ದಾರೆ, ಇವರು ಕೂಡ JDS ಪಕ್ಷದಿಂದ. ನಾನು ಆಗಲೇ ಹೇಳ್ತಾ ಇದ್ದೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 JDS ಕಡೆ ಇದ್ದರೆ ಇನ್ನು ತಲಾ 2 ಕಾಂಗ್ರೆಸ್ ಮತ್ತು BJPಯ ಕೈಯಲ್ಲಿದೆ. ಅರ್ಕಲ್ಗುಡಿಯಿಂದ A ಮಂಜು JDS, ಶ್ರವಣಬೆಳಗೊಳ CN ಬಾಲಕೃಷ್ಣ ಇವರು ಕೂಡ JDS ಪಕ್ಷ. ಇನ್ನು ಅರಸೀಕೆರೆಗೆ ವಿಚಾರಕ್ಕೆ ಬರೋದಾದರೆ KM ಶಿವಲಿಂಗೇಗೌಡ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷ ಇವ್ರದ್ದು. ಬೇಲೂರಿಂದ HK ಸುರೇಶ್ ಇವರು BJP ಪಕ್ಷ. ಇನ್ನು ಸಕಲೇಶ್ಪುರದಿಂದ ಸಿಮೆಂಟ್ ಮಂಜು ಇವರು ಕೂಡ BJP ಪಕ್ಷಕ್ಕೆ ಸೇರಿದಂಥವರು. ಕಡೂರಿನಿಂದ KS ಆನಂದ್ ಇವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥವರು. ಸೊ ವಿಧಾನಸಭಾ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ಪಕ್ಷ ಅಧಿಕಾರವನ್ನು ಹಿಡಿದಿತ್ತು, ಜೊತೆಗೆ ಅಲ್ಲಿ ಈಗ ಯಾರ್ಯಾರಿದ್ದಾರೆ ಅನ್ನುವಂಥ ಡೀಟೇಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಇನ್ನು ಕಳೆದ ಚುನಾವಣೆ ಅಂದರೆ 2019ರಲ್ಲಿ ಈ ಬಲಾಬಲ ಯಾವ ರೀತಿಯಾಗಿತ್ತು ಅನ್ನುವಂಥ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ JDSನಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ
6,76,606 ಮತಗಳು, ಅಂದರೆ ಶೇಕಡಾವಾರು 52.91%. ಇನ್ನು ಬಿಜೆಪಿಯ ಎ ಮಂಜು ಅವರಿಗೆ 5,35,382 ಮತ, ಅಂದರೆ ಶೇಕಡಾವಾರು 41.87%. ಇನ್ನು ಬಿಎಸ್ಪಿಯ ವಿನೋದ್ ರಾಜ್ ಅವರಿಗೆ 38,761 ಮತ, ಅಂದರೆ 3.03% ಅಷ್ಟು ಮತ ಬಂದಿತ್ತು. ಇದು 2019 ಲೋಕಸಭಾ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಈ ಗೆಲುವಿನ ಅಂತರ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಭ್ಯರ್ಥಿ ಪಡೆದಂಥ ಮತ ಚಲಾವಣೆಯಾದಂಥ ಒಟ್ಟು ಮತಗಳು 12,78,653, ಅಂದರೆ ಶೇಕಡ 77.35%. ಪ್ರಜ್ವಲ್ ರೇವಣ್ಣ ಅವರ ಗೆಲುವಿನ ಅಂತರ 141,224 ಮತಗಳ ಅಂತರದಿಂದ ಅವರು ಜಯವನ್ನು ಗಳಿಸಿದ್ರು ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಇನ್ನು ಮತದಾರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಒಟ್ಟು ಎಷ್ಟು ಮತದಾರರಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿ ಒಟ್ಟು ಮತದಾರರಿರುವಂಥ ಸಂಖ್ಯೆ 17,01,650 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 8,51,100 ಮತದಾರರಿದ್ದರೆ, ಮಹಿಳೆಯರು 8,50,500 ಮತದಾರರಿದ್ದಾರೆ. ಅಂದರೆ ಆಲ್ಮೋಸ್ಟ್ ಒಂದು ಸಾವಿರ ಅಥವಾ 500 ಹೆಚ್ಚು ಕಡಿಮೆ, ಆಲ್ಮೋಸ್ಟ್ ಈಕ್ವಲ್ 50-50% ಲೆಕ್ಕದಲ್ಲಿ ಒಟ್ಟು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಿದ್ದಾರೆ. ಇನ್ನು ನಾವು ಜಾತಿವಾರು ಲೆಕ್ಕಾಚಾರ ಒಂದ್ಸಲ ಗಮನಿಸೋದಾದರೆ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 15,13,840 ವೋಟರ್ಸ್ ಇದ್ದರೆ, ಅಲ್ಲಿ ಒಕ್ಕಲಿಗರ ಸಂಖ್ಯೆ ಎಷ್ಟಿದೆ ಅಂದರೆ 5,46,000 ಒಕ್ಕಲಿಗರಿದ್ದಾರೆ. ಇನ್ನು ಲಿಂಗಾಯತರು 2,86,000 ಜನ ಇದ್ದರೆ, SC/ST 3,25,000 ಜನ ಇದ್ದಾರೆ. ಸೊ ಇದು ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮುಸ್ಲಿಂ 1,16,000 ಇದ್ದರೆ, ಕುರುಬರು 1,65,000 ಮತದಾರರಿದ್ದಾರೆ. ಇನ್ನು ಉಳಿದಂತೆ ಇತರರು 2,63,100 ವೋಟರ್ಸ್ ಇದ್ದಾರೆ ಇಲ್ಲಿ. ಸೊ ಒಟ್ಟು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಮತದಾರರಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಭಾಳ ಡೀಟೇಲ್ ಆಗಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪಕ್ಷಗಳಿಗೆ ಪ್ಲಸ್ ಅಂಡ್ ಮೈನಸ್ ಇರುವಂಥದ್ದು ಕಾಮನ್. ಸೊ ಹಾಗಾಗಿ ನಾವು ಈಗ ದೋಸ್ತಿಗಳ ಮುಂದೆ ಇರುವಂಥ ಪ್ಲಸ್ ಏನು ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಬಿಜೆಪಿ ಮತ್ತು JDSಗೆ ಅಲ್ಲಿ ಪ್ಲಸ್ ಇರುವಂಥ ವಿಚಾರ ದೇವೇಗೌಡರ ಕುಟುಂಬಕ್ಕೆ ಇರುವಂಥ ವರ್ಚಸ್ಸು, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಭಾವ ಆ ಮಟ್ಟದಲ್ಲಿ ಭಾಳ ಜಾಸ್ತಿ ಇದೆ. ಹಾಸನ ಕ್ಷೇತ್ರದಲ್ಲಿ JDS ತಳಮಟ್ಟದಿಂದ ಕಾರ್ಯಕರ್ತರ ಪಡೆ ಇದೆ. JDS ಜೊತೆ ಈ ಬಾರಿ ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವಂಥದ್ದು ಬಿಜೆಪಿ ಮತ್ತು JDSಗೆ ಇಲ್ಲಿ ಪ್ಲಸ್ ಆಗುತ್ತೆ. ಅದರ ಜೊತೆಗೆ ದೇವೇಗೌಡರ ಬಗ್ಗೆ ಪ್ರಧಾನಿ ಮೋದಿ ಸಹ ಗೌರವ ತೋರಿಸ್ತಾ ಇರುವಂಥ ವಿಚಾರ ಇದೆಯಲ್ಲ, ಅದು ಸಹಜವಾಗಿ ಇಲ್ಲಿ JDSಗೆ ಒಂದು ರೀತಿಯಾಗಿ ಪ್ಲಸ್ ಆಗುತ್ತೆ. ಅಂದರೆ BJP ಮತ್ತು JDS ಈ ಎರಡೂ ಪಕ್ಷಗಳಿಗೆ ಇರುವಂಥ ಪ್ಲಸ್, ಯಾಕಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಪ್ಲಸ್ ಆ್ಯಂಡ್ ಮೈನಸ್ ಭಾಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾದರೆ ಮೈನಸ್ ಏನೇನಿದೆ ದೋಸ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ, ಅಂದರೆ ಸಂಸದ ಪ್ರಜ್ವಲ್ ಮತ್ತು ತಾಯಿ ಭವಾನಿ ಮೇಲಿನ ಆರೋಪಗಳು ಇಲ್ಲಿ ದೋಸ್ತಿಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಗೌಡರ ಕುಟುಂಬ ರಾಜಕಾರಣದ ಬಗ್ಗೆ ಜನರಲ್ಲಿ ಇರುವಂಥ ಆಕ್ರೋಶ ಕೂಡ ಭಾಳಷ್ಟು ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಿಜೆಪಿ JDS ಮೈತ್ರಿಯಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡ್ತಾ ಇದೆ. ಒಂದು ರೀತಿಯಾಗಿ ಅವರಲ್ಲೇ ಒಗ್ಗಟ್ಟಿಲ್ಲ, ಯಾಕಂತಂದರೆ ಸಹಜವಾಗಿ BJP ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಕಡೆ BJP ನಾಯಕರಲ್ಲಿ ಅಸಮಾಧಾನ ಇದ್ದರೆ, ಅದರ ಜೊತೆಗೆ JDSನಲ್ಲೂ ಕೂಡ ಭಾಳಷ್ಟು ಜನರಿಗೆ ಒಂದು ರೀತಿಯಾದಂಥ ಅಸಮಾಧಾನ ಇದೆ. ಸೊ ಈ ಒಂದು ಗೊಂದಲ ಏನಿದೆ, ಈ ಗೊಂದಲದ ವಾತಾವರಣ ಇದೆ, ಬಹುಶಃ ಇಲ್ಲಿ ದೋಸ್ತಿಗಳಿಗೆ ಮೈನಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಾವು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಪ್ಲಸ್ ವಿಷಯಗಳಿದೆ ಅನ್ನುವಂಥದ್ದನ್ನು ನೋಡೋಣ. ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತಮ ಪ್ರಚಾರ ಸಂಘಟನೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ JDS BJP ಮುಖಂಡರ ಮಧ್ಯೆ ವೈಷಮ್ಯದಿಂದ ಲಾಭ ಪಡೆಯುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಜನರಲ್ಲಿರುವಂಥ ವಿಶ್ವಾಸ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಪಕ್ಷದ ಕಾರ್ಯಕರ್ತರಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಹೋರಾಟದ ಮನೋಭಾವವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ ಇಲ್ಲಿ ಕಾಂಗ್ರೆಸ್. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗಬಹುದು. ಇನ್ನು ಮೈನಸ್ ಕಾಂಗ್ರೆಸ್ಗೆ ಯಾವ ವಿಚಾರದಲ್ಲಿ ಮೈನಸ್ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, JDSಗೆ ಸ್ಪರ್ಧೆ ಒಡ್ಡಬಲ್ಲ ಸಮರ್ಥ ಅಭ್ಯರ್ಥಿಯ ಕೊರತೆ ಕಾಂಗ್ರೆಸ್ನಲ್ಲಿ ಎದ್ದು ಕಾಣಿಸ್ತಾ ಇದೆ. JDS ಜೊತೆಗೆ ಮೋದಿ ಅಲೆಯ ಈ ಬಲ ಕೂಡ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಹೊಡೆತ ಬೀಳುವಂಥ ನಿರೀಕ್ಷೆ ಇದೆ. ದೇವೇಗೌಡರ ಬಗ್ಗೆ ಜನರಲ್ಲಿರುವಂಥ
ಭಾವನಾತ್ಮಕ ಪ್ರೀತಿ ಏನಿದೆ ಆ ಭಾಗದಲ್ಲಿ, ಆ ವಿಚಾರ ಕೂಡ ಇಲ್ಲಿ ಹೈಲೈಟ್ ಆಗ್ತಾ ಇದೆ. ಗ್ಯಾರಂಟಿ ಜಾರಿಯ ಗುಂಗ್ನಲ್ಲಿ ಅಭಿವೃದ್ಧಿ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಎಡವ್ತಾ ಇದೆಯಲ್ಲ, ಇದು ಕೂಡ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ ಅಂತಾನೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಸಹಜವಾಗಿ ಇಲ್ಲಿ ಕೇವಲ ಅಭಿವೃದ್ಧಿಗಳನ್ನ ಕೊಟ್ಟ ಗ್ಯಾರಂಟಿಗಳನ್ನ ಕೊಟ್ಟ ನಂತರದಲ್ಲಿ ಅಭಿವೃದ್ಧಿಯ ಕಡೆ ಕೂಡ ಸರ್ಕಾರ ಅಷ್ಟೇ ಗಮನ ಕೊಡಬೇಕಾಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಆ ಒಂದು ವಿಷಯದಲ್ಲಿ ಎಡವಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇಲ್ಲಿ ಕಾಂಗ್ರೆಸ್ ಎಡವಿರುವಂಥದ್ದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಮೈನಸ್ ಆಗುವಂಥ ಸಾಧ್ಯತೆ ಇದೆ.